ರಾಜ್ಯದ ಕರಾವಳಿ ಹಾಗೂ ಉತ್ತರದಲ್ಲಿ ನೆರೆ ಹಾವಳಿ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳೊಂದಿಗೆ ಸಭೆ ನಡೀತಾ ಇದೆ. ಜಿಲ್ಲಾಧಿಕಾರಿಗಳನ್ನು ಮತ್ತು ಸಿಇಒಗಳನ್ನು ಕುರಿತು ಅವರು ಮಾತನಾಡಿದ್ದಾರೆ. ಏನಾಗಬೇಕಾಗಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಮಳೆ ಬಂದಿದೆ, ಮಳೆ ಹಾನಿ ಕಥೆ ಏನಾಗಿದೆ, ಎಲ್ಲೆಲ್ಲಿ ಏನೇನು ರಿಪೇರಿ ಮಾಡಬೇಕು, ಆಗ್ತಕ್ಕಂಥ ಖರ್ಚು ವೆಚ್ಚಗಳೆಷ್ಟು, ಜನಗಳಿಗೆ ಏನೇನು ಸಮಸ್ಯೆ ಆಗಿದೆ, ಶಾಲಾ ಕಾಲೇಜು ಕಥೆ ಏನು, ಹಳೆ ಮನೆಗಳ ಕಥೆ ಏನು, ಬಿದ್ದಿರ್ತಕ್ಕಂಥ ಮನೆಗಳ ಕಥೆ ಏನು, ಸೇತುವೆ ರಸ್ತೆ ಹಾಳಾಗಿರೋದೆಲ್ಲೆಲ್ಲಿ, ಈ ರೀತಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದಾರೆ. ಪ್ರವಾಹ ಅಥವಾ ಪ್ರವಾಹದ ಹಾವಳಿ ಮತ್ತು ಆಸ್ತಿ ನಷ್ಟ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲೆಲ್ಲಿ ತಗೊಳ್ಳಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಭೆ ನಡೆಸಿದ್ದಾರೆ. ವಿಶೇಷವಾಗಿ ರಾಜ್ಯಾದ್ಯಂತ ಮಳೆಯದ್ದೇ ಸುದ್ದಿ, ಎಲ್ಲ ಕಡೆ ಮಳೆ ಜೋರಾಗಿದೆ. ಮಳೆ ಬಂದಿರೋ ಕಾರಣದಿಂದಾಗಿ ಅನೇಕ ಕಡೆ ಸೇತುವೆ ರಸ್ತೆ ಎಲ್ಲ ಮುಳುಗಡೆ ಆಗಿಬಿಟ್ಟಿದೆ, ಬೆಳೆ ಹಾನಿ ಆಗ್ತಾ ಇದೆ, ಮನುಷ್ಯರು ಸಾಯ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ. ಇದೆಲ್ಲ ಆದಮೇಲೆ ಪ್ರವಾಹದ ಹಾನಿ ಏನಾಗಿದೆ, ನಷ್ಟ ಎಷ್ಟಾಗಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ, ಈ ರೀತಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅನೇಕ ಕಡೆ ಅಣೆಕಟ್ಟೆಗಳು ಭರ್ತಿಯಾಗಿವೆ, ನೀರಿನ ಒಳಹರಿವು ಜಾಸ್ತಿಯಾಗಿದೆ, ಆನಂತರದಲ್ಲಿ ಬೆಳೆ ಹಾನಿಯಾಗಿದೆ, ಎರಡೆರಡು ಬಾರಿ ಬಿತ್ತನೆ ಮಾಡಿದಂಥ ಬಿತ್ತನೆ ಬೀಜಗಳು ಕೂಡ ಕೈ ಕೊಡುವಷ್ಟರ ಮಟ್ಟಿಗೆ ಹೊಲದಲ್ಲಿ ಗದ್ದೆಯಲ್ಲಿ ಕೆಲವು ಕಡೆ ನೀರು ತುಂಬಿಕೊಂಡಿದೆ. ಹಾಗಾಗಿ ಓವರಾಲ್ ಆಗಿ ಬೆಳೆ ನಷ್ಟದ ಅಂದಾಜು, ರಸ್ತೆ ಸೇತುವೆ ಆಸ್ತಿಪಾಸ್ತಿ ಹಾನಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ರೀಡಿಸ್ಕೊಳ್ಳೋಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಮಳೆಯ ಕಾರಣದಿಂದಾಗಿ ಆಗಿರತಕ್ಕಂಥ ಅನಾಹುತಗಳು ಏನೇನು, ಎಲ್ಲ ಸಮಸ್ಯೆ ಆಗಿದೆ, ಆಸ್ತಿಪಾಸ್ತಿ ಹಾನಿ ಎಲ್ಲ ಆಗಿದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಕಡೆ ಸಿಇಒಗಳೊಂದಿಗೆ ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಹಾನಿಯ ಪ್ರಮಾಣ ಜಾಸ್ತಿ ಇದೆ, ಯಾವ ಜಿಲ್ಲೆಗಳಿಗೆ ತುರ್ತು ನೆರವು ಜಾಸ್ತಿ ಬೇಕಾಗಿದೆ, ಏನು ಕತೆ, ಯಾವ್ಯಾವ ಜಿಲ್ಲೆಗಳಿಂದ ಯಾವ ರೀತಿಯಲ್ಲಿ ವರದಿ ಬರ್ತಾ ಇದೆ ಅಂತ ಸ್ವಾಮಿ. ಇವತ್ತು ಮಳೆ ಹಾನಿ ಪ್ರದೇಶಗಳಲ್ಲಿ ಆಗಿರುವಂತಹ ಅನಾಹುತಗಳು ಹಾಗೂ ಹವಾಮಾನ ಇಲಾಖೆಯ ವರದಿ ಜೊತೆಗೆ ಮುಂಜಾಗ್ರತೆ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಎಂಬ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗಾಗಲೇ ಸಿಎಂ ಗೃಹ ಕಚೇರಿಯಾದಂಥ ಕೃಷ್ಣಾದಲ್ಲಿ ಸಭೆ ಶುರುವಾಗಿದೆ. ಇಲ್ಲಿ ಈ ಸಭೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹಾಗೂ ಈಶ್ವರ್ ಖಂಡ್ರೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ ಎರಡು ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂತೆ, ಅಂದರೆ ಒಂದು ನೆರೆ ಹಾವಳಿಗೆ ಸಂಬಂಧಪಟ್ಟಂತೆ, ಮತ್ತೊಂದು ಬರ ಇರುವಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎರಡು ವಿಚಾರಗಳಿಗೂ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇರೋದು. ಪ್ರಮುಖವಾಗಿ ಈಗ ಆ ಸಭೆ ಶುರುವಾಗಿರುವಂಥ ಪ್ರಮುಖ ವಿಚಾರಗಳಂದರೆ, ಈಗಾಗಲೇ ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಮಳೆ ಹೆಚ್ಚಾಗಿದೆ ಅಲ್ಲಿರುವಂತಹ ಒಂದು ಸಚಿವರೊಂದಿಗೆ ಹಾಗೂ ಅಲ್ಲಿರುವ ಒಂದು ಸಿಇಒ ಹಾಗೂ ಡಿಸಿಗಳೊಂದಿಗೆ ಈಗಾಗಲೇ ಸಭೆಯನ್ನು ಶುರು ಮಾಡಿರುವಂಥದ್ದು. ಅಂದರೆ ಸಿಇಒ ಹಾಗೂ ಡಿಸಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಸಭೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಯಾವ ಯಾವ ಜಾಗದಲ್ಲಿ ಅಂದರೆ ಕೊಡಗು ಆಗ್ಬೋದು, ಮಂಗಳೂರು, ದಕ್ಷಿಣ ಕನ್ನಡ ಸೇರಿದಂತೆ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಆ ಮಳೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ವರದಿಯನ್ನು ಸಿಎಂ ಪಡೆಯುತ್ತಿರುವಂಥದ್ದು, ಜೊತೆಗೆ ಅಲ್ಲಿ ಎಷ್ಟೆಷ್ಟು ಹಾನಿ ಉಂಟಾಗಿದೆ, ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ, ಇನ್ನೂ ಎಷ್ಟು ದಿನಗಳು ಮಳೆ ಆಗಬಹುದು ಎಂಬ ವಿಚಾರವನ್ನು ಅಲ್ಲಿನ ಅಧಿಕಾರಿಗಳೊಂದಿಗೆ ಪಡೆಯುತ್ತಿರುವಂಥದ್ದು. ಅಂದರೆ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಲಾಗಿದೆ, ಅಧಿಕಾರಿಗಳು ಯಾವ ರೀತಿ ಅಲ್ಲಿ ಒಂದು ತಮ್ಮ ಸ್ಪಂದನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಕಾರ್ಯ ಪ್ರವೃತ್ತರಾಗಿದ್ದಾರೆ ಎಂಬ ವಿಚಾರಗಳನ್ನು ಪಡೆಯಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಈಗ ಎಷ್ಟರ ಮಟ್ಟಿಗೆ ಒಂದು ಮಳೆ ಆಗ್ತಾ ಇದೆ, ಇನ್ನು ಎಷ್ಟು ದಿನಗಳು ಮಳೆ ಆಗ್ಬೋದು, ಜೊತೆಗೆ ಈಗ ಆಗಿರುವ ಮಳೆಯಿಂದ ಮನೆ ಹಾನಿ ಆಗ್ಬೋದು ಅಥವಾ ಬೆಳೆ ಹಾನಿ ಸಂಬಂಧಪಟ್ಟಂತೆ ಹಾಗೂ ರಸ್ತೆ ಹಾನಿಗೆ ಎಷ್ಟೆಷ್ಟು ನಷ್ಟ ಆಗಿದೆ, ಅಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಮಳೆ ಎಲ್ಲಿ ಹೆಚ್ಚಾಗ್ತಾ ಇದೆ ಅಲ್ಲಿ ಗಂಜಿ ಕೇಂದ್ರಗಳನ್ನು ತೆರೀಬೇಕಾ ಎಂಬ ವಿಚಾರಗಳನ್ನು ಅಲ್ಲಿನ ಸಿಇಒ ಹಾಗೂ ಡಿಸಿಗಳೊಂದಿಗೆ ಮಾಹಿತಿ ಪಡೀತಾ ಇರುವಂಥದ್ದು. ಅಂದರೆ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಎಷ್ಟು ಹಾನಿಯಾಗಿದೆ, ಮಳೆಯ ಹಾನಿಯಾಗಿರುವಂಥದ್ದು, ಜೊತೆಗೆ ಏನಾದರೂ ಅಲ್ಲಿ ಸಾವಾಗಿದೆಯಾ ಎಂಬ ವಿಚಾರಗಳನ್ನು ಮಾಹಿತಿಯನ್ನು ಪಡೆದು ಅಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗುವಂತೆ ಡಿಸಿಗಳಿಗೆ ಈಗಾಗಲೇ ಸಿಎಂ ಈ ಹಿಂದೆ ಕೂಡ ಸೂಚನೆ ಕೊಟ್ಟಿದ್ರು, ಜೊತೆಗೆ ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಿರುವಂತೆ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಅಲ್ಲಿನ ಅಧಿಕಾರಿಗಳೊಂದಿಗೆ ಸೂಚನೆ ನೀಡ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.